ಕೊನೆಗೆ ಗೋವಾ ಪ್ರವಾಸ ಹೋದಾಗ ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, ಡಿ ಜೆ ಸಾಂಗ್ಸ್ ಇತ್ತು, ಹಾಡು ಕೇಳಿದ್ವಿ, ಎಲ್ಲರೂ ಅವ್ರ ರೂಮಿಗೆ ಹೋದರು. ನಾನು ಕೂಡ ಅದನ್ನು ಊಟ ಮಾಡ್ತಾಯಿದ್ದೆ. ಅದು ಏಕಾಏಕಿ ಅವರು ಏನು ಚರ್ಚೆ ಆಯಿತೋ ನನಗೆ ಗೊತ್ತಿಲ್ಲ, ಏನು ಗಲಾಟೆ ಆಗಿಲ್ಲ. ಇದ್ದಕ್ಕಿದ್ದಂಗೆ ಅದು ಬಿಫೋರೇ ಇತ್ತು, ಒಂದು ರುದ್ರಾವತಾರ ನಡೀತಾ ಇತ್ತು. ನಾನು ಅವಾಯ್ಡ್ ಮಾಡಿದೆ, ನೋಡು ಹೋಗಿ ಮಲ್ಕೊಂಬಿಡು ಬೇಡ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಆ ರುದ್ರಾವತಾರ ಬಿಟ್ಟು ನಾನು ಐ ಕೆನಾಟ್ ಎಕ್ಸ್ಪ್ಲೇನ್, ನಾನು ಕಣ್ಣಾರು ನೋಡಿರೋದು. ಆ ಸಮಯದಲ್ಲಿ ನಾನು ದಿಗ್ಭ್ರಮೆಗೊಂಡು ನಾನು ಸ್ವಲ್ಪ ಮೌನ, ನನಗೆ ತುಂಬ ಭಯನೂ ಆಯಿತು. ಭಯ ಅಂದರೆ ಈ ಪ್ರಾಣ ಭಯ ನಮಗೇನಿಲ್ಲ ಬಿಡಿ, ಫೇಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಏನಪ್ಪ ಇಷ್ಟು ಜನ ಕರ್ಕೊಂಬಂದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಒಂದು ವಾಣಿಜ್ಯ ಮಂಡಿಗೆ ಅದು ಗೌರವವಿದ್ದಾಗ ಇಂಥ ಒಂದು ಘಟನೆ ನಡೀಬಾರ್ದಂತ ನನ್ನ ಸ್ವಲ್ಪ ನೋವಲ್ಲಿ ನಿಮ್ಗೆ ಯಾರಿಗೂ ಉತ್ತರ ಕೊಟ್ಟಿರಲಿಲ್ಲ. ಅಲ್ಲಿ ಘಟನೆ ಆದಾಗ ರತಾವರ ಚಂದ್ರು ಅಂತ ವ್ಯಕ್ತಿ, ಅವನೊಂದು ನಮ್ಮ ಮಂಜುನಾಥ್, ರತಾವರ ಮಂಜುನಾಥ್ ಅಂತ, ಅವರು ಗೋವಾದಲ್ಲೇ ಪ್ರವಾಸದಿದ್ದರು. ನಾವು ಇನ್ವೈಟ್ ಬನ್ನಿ ಅಟೆಂಡ್ ಮಾಡಿ ಅಂತ ಬಂದಿರು ಅಟೆಂಡ್ ಮಾಡೋಕ್ಕೆ. ನಾವು ಇಲ್ಲಿಂದ ಕರ್ಕೊಂಡೋಗೇನಿರಲಿಲ್ಲ ಅವರಿಗೆ, ಅವರಾಗೆ ಬಂದರು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಸತ್ಯನೇ ಹೇಳ್ತಾ ಇರೋದು, ಯಾವುದೇ ಥರ ನಾವು ಸುಮ್ಮನೆ ಸುಮ್ಮನೆ ಏನೇನೋ ಬೋಗಸ್ ಅಂತ ಹೇಳೋಲ್ಲ, ಹೇಳ್ತಾ ಇಲ್ಲ. ಅಲ್ಲಿ ಏನಾಯಿತು ಅಂದರೆ ನಾವು ಯಾವುದೇ ಥರ ವಾಣಿಜ್ಯ ಮಂಡಿ ವಿಚಾರ ಆಗಲಿ, ಬೈಲಾದ ವಿಚಾರ ಆಗಲಿ, ನಾವು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಒನ್ಸ್ ವಿ ಅಪಾಯಿಂಟೆಡ್ ಅದು ಚೇರ್ಮನ್ ಆಫ್ ಬೈಲಾ ಕಮಿಟಿ ಇದು ಕೆ ವಿ ಚಂದ್ರಶೇಖರ್, ಅವರು ನಿರ್ಧಾರಗಳನ್ನು ಸರ್ ಕೆ ವಿ ಚಂದ್ರಶೇಖರ್ ಅವರು ತೊಗೊಳ್ಳೋ ನಿರ್ಧಾರಗಳಿಗೆ ನಾವೆಲ್ಲ ಭದ್ರಾಗಿರ್ತೀವಿ. ಅದನ್ನು ಅವ್ರು ಏನೇನು ನಿರ್ಧಾರ ತೊಗೊಂಡ್ರು ಕಾರ್ಯಕರ್ತನ ಚರ್ಚೆಯಾಗಿ, ಕಾರ್ಯಕ್ರಮ ಚರ್ಚೆ ಆದಮೇಲೆ ಆಮೇಲೆ ಸ್ಪೆಷಲ್ ಜನರಲ್ ಬಾಡಿ ಕೊರೆದು ಎಲ್ಲ ಮೆಂಬರ್ಸ್ ಸಮ್ಮುಖದಲ್ಲೇ ನಡೆಯುವಂಥದ್ದು ವಿಚಾರ ಇದು. ಇದು ಕಾನ್ಫಿಡೆನ್ಷಿಯಲ್ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಏನೋ ಒಂದು ಬಿಡ್ತಾ ಇದ್ದ ಪ್ರೈವೇಟ್ ಇದ್ರ ಬಿಡ್ತಾ ಇದ್ರು ಸತೀಶ್ವರ್ ಪಾಪ. ವಾಣಿಜ್ಯ ಮಂಡಳಿ ಎಲ್ಲ ಬೈಲಾ ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ಸ್ ಎಲ್ಲ ಗೊತ್ತು. ಅದನ್ನು ವಾಣಿಜ್ಯ ಮಂಡಳಿ ಬೈಲಾ ವಿಚಾರ ಚರ್ಚೆ ಆಯಿತು, ಮೀಟಿಂಗ್ ವಿಚಾರ ಚರ್ಚೆ ಆಯಿತು, ಏಕಾಏಕಿ ಗಲಾಟೆ ಆಯಿತು. ಅದು ಒನ್ ಸೈಡೆಡ್, ಯಾರೋ ಉತ್ತರ ಕೊಡ್ತಾರೆ. ಬೈಲಾ ಕಮಿಟಿ, ಬೈಲಾ ಆದ ನಮ್ಮದೇ ಆದ ನಿಯಮಗಳಿದೆ, ನಮ್ಮದೇ ಆದ ತತ್ವಗಳಿದೆ, ನಮ್ಮದೇ ಆದ ಕಮಿಟಿ ಇದೆ, ನಮ್ಮದೇ ಆದ ಕಮಿಟಿ ಫಾರ್ಮೇಷನ್ ಆದಮೇಲೆ ಆ ಡಿಸಿಷನ್ನ ಕಾರ್ಯಕಾರಿ ಸಮಿತಿಯಲ್ಲಿ ತಂದು ಚರ್ಚೆ ಮಾಡಿ ಅದು ಇಂಪ್ಲಿಮೆಂಟ್ ಆದಮೇಲೆ ಜನರಲ್ ಬಾಡಿ ಕರೆದು ಮಾತಾಡೋ ವಿಚಾರ. ಸಣ್ಣ ಇನಿಷಿಯಲ್ ಮಗು ಸ್ಟೇಜ್ ಇದೆ, ಸಣ್ಣ ಜಸ್ಟ್ ಮಗು ಸ್ಟೇಜ್ ಅದು, ಏನು ಡಿಸ್ಕಷನ್ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ಕೊಡೋದು ಯಾವುದೇ ಥರ ಡಿಸ್ಕಸನ್ನು ಮಾಡೇ ಇಲ್ಲ. ಒಂದು ಬರ್ಡ್ ಮಾತಾಡಿದರೆ ನಾನು ಫುಟೇಜ್ ಎಲ್ಲ ಬರ್ತಾ ಇದೆ, ಏನು ತೊಂದರೆ. ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಏಕಾಏಕಿ ರತಾವರ ಚಂದ್ರ ಮೇಲೆ. ಅವತ್ತು ನಾನೇನೇ ಅವತ್ತು ಮಾಡಿರಲಿಲ್ಲ ಅಂತ ರತಾವರ ಮಂಜು ಸರ್ ಪರವಾಗಿಲ್ಲ ಸರ್. ಅದು ಯಾವ ಥರ ಇದೆ ಅಂದರೆ ಯಾವ ಸಿನಿಮ್ಯಾಟಿಕಲ್ಲೂ ಮಾಡೋಕ್ಕಾಗ್ತಿರಲಿಲ್ಲ ಸರ್, ಸಿನಿಮಾಗಳು ನೋಡೋಕ್ಕಾಗಲ್ಲ, ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ನೋಡ್ಬಿಟ್ಟೆ ಸರ್ ಕಣ್ಣಾರೆ, ಏನು ಈ ಕಡೆ ಒಂದು ಸ್ಪೂನು ಇತ್ತಗೊಂಡು ಇದೆತ್ತದು ಇಡೀ ಪೋರ್ಕೊಂಡು ಎತ್ಕೊಂಡು ಮರ ತೊಗೊಂಡು ಹೊಡೆದು ಯಾಕೆ ನಡೀತಿ, ಏನಾಯಿತು ನಮ್ಗೆ ಗೊತ್ತಿಲ್ಲ. ಸಣ್ಣ ವಿಚಾರ ಇನ್ನೇನು ಅವ್ರು ಮಾತಾಡಿ ಯಾಕೆ ಊಟ ಮಾಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಕೇಳ್ತು ರತಾವ್ರ ಮುಂಜೆ ಆರಾಮಾಗಿ ಊಟ ಮಾಡಿ ಮಲ್ಕೊಡಿ ಅಂದ್ರು ಅಷ್ಟೇ, ನೀನ್ಯಾರು ಹೇಳಕ್ಕೆ ಅಂತ ನೀನು ಮಾತು ಮಾತು ಸ್ಟಾರ್ಟ್ ಆಯಿತು. ಊಟ ಮಾಡ್ತಿರೋ ಸಂದರ್ಭದಲ್ಲಿ ನಾನು ಬಾಮಾರಿಷ ಸುಂದರರಾಜು ಮತ್ತೆ ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದ. ಇನ್ನೊಂದು ಟೇಬಲ್ ನಾಂತ ಸತೀಶು ಮತ್ತೆ ನಮ್ಮ ರತಾವರ ಮಂಜು ಅವ್ರೆಲ್ಲ ಒಂದ್ ಕಡೆ ಒಂದ್ ಟೇಬಲ್ ಊಟ ಮಾಡ್ತಾ ಇದ್ರು. ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಜಗಳ ಆಗಿದೆ ಅನ್ನೋದು ನನ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ನೀವು ಹೇಳುವಂತಂದ್ರೆ ಊಟ ನಿಮಿಷ ನೀನ್ ಮಾಡೋ ನೀನ್ ಮಾಡೋ ವೈ ದಿನ ನೀನ್ಯಾರ ಹೇಳಕ್ಕೆ ನನ್ಗೆ ಊಟ ಮಾಡಕ್ಕೆ ಅಂತ ಹೇಳಿ ಇವ್ರಿಗೆ ಬರಲಿ ವ್ಯಕ್ತಿಗಳು ಅಂತ ಹೇಳಿ ಎದುರಾಗ ಊಟ ಮಾಡ್ತಿದ್ವಿ. ಪ್ಲೇಟ್ನೇ ತೆಗೆದು ರಸವರ ಮಂಜಿಗೆ ತಲೆ ಕೊಡಿದ್ರು ಸರ್. ಆ ಪ್ಲೇಟ್ ಹೊಡೆದ ತಕ್ಷಣ ಪ್ಲೇಟ್ ಎರಡು ಪೀಸ್ ಆಗೋಯ್ತು. ಪೀಸ್ ಆಗಿರೋದು ಆ ಪ್ಲೇಟ್ ಇಂದ ಅರ್ಧ ಪ್ಲೇಟ್ ತೆಗೆದು ಮುಚ್ಚಿದ್ರು ಮನೆ ಮೇಲೆ. ಮನೆ ಮೇಲೆ ಒಟ್ಟು ಮೂರು ಮಾರ್ಕ್ ಆಗಿದೆ ಸರ್ ರಸವರ ಮಂಜಿಯವರಿಗೆ. ಫುಲ್ ಡೆತ್ ಆಗಿದೆ ಬ್ರೇಕ್ ಎರಡು ಕಡೆ. ಅದನ್ನ ಅವರು ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಒಂದು ವೇಳೆ ನಾನು 5:30 ಫ್ಲೈಟ್ಗೆ ನಾವು ಹೋದ್ರೆ ರಸವರ ಮಂಜಿಯವರು ಗೋವಾದಲ್ಲೇ ಇರ್ತಾರೆ. ನಾವು ಇಬ್ಬರು ಕಂಪ್ಲೇಂಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಸರ್. ನಂಬರ್ ಒನ್. ಎರಡನೇದು ನಾನು ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಂಚ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ಇಲ್ಲಿರೋ ವಾಣಿಜ್ಯ ಮಂಡಿಯ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಿ ಒಂದು 5 ವರ್ಷ ಕಾರ್ಯದರ್ಶಿ ಕೆಲಸ ಮಾಡಿದೆ. ನಾಲ್ಕು ವರ್ಷ ಒಂದು ಉಪಾಧ್ಯಕ್ಷಾಗಿ. ಸೊ ಈ ಎಲ್ಲ ಬಡಾವಣೆ ಇದ್ದಾಗ ನನಗೆ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಒಳ್ಳಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ. ಮೊನ್ನೆ ಏನಾಯ್ತು ಬಿದೋಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗ ಮೇಲೆ ಒಂದು 14 ಲಕ್ಷ ಇತ್ತು, ಕಣ ಮೇಲೆ ಒಂದು 14 ಲಕ್ಷ ಇತ್ತಾಗಿ ಬ್ಲಡ್ ಕಂಪ್ಲೀಟ್ ಬಾಯಿ ಪೂರ್ತಿ ಆಗ್ತಿತ್ತು. ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂತ ಒಂದು ಸಂದರ್ಭ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ನಾನು ಬೆಂಗಳೂರು ಹೋಗಬೇಕು ಅಂತ ಆತ 2:30 ಟ್ರೈ ಮಾಡಬೇಕಾಗಿತ್ತು.
ಸೊ ಇಮಿಡಿಯೇಟ್ ಆಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಇದ್ದಿದ್ದೆ 11:00 ಫ್ಲೈಟ್. 11:00 ನಾನು ಮತ್ತೆ ರೇಣು ಸ್ಟುಡಿಯೋ ರೇಣು ಅವರು ಇಬ್ರು ಟಿಕೆಟ್ ಇರಲಿಲ್ಲ, ಇದು ರಿಕ್ವೆಸ್ಟ್ ಮಾಡಿದ್ರೆ ಯಾರು ಟಿಕೆಟ್ ತಗೊಂಡು ನಾನು ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಮಣಿಪಾಲ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲ್ ಹೋಗಿ ಅಲ್ಲಿ ಎ ಎನ್ ಟಿ ಹಾಸ್ಪಿಟ್ಲು ಮತ್ತೆ ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು 2 ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ. ಇವ್ರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗ್ಬೇಕು ಏನ್ ಹೇಳ್ಬೇಕು ಡಿಸೈಡ್ ತಗೊಂಡಿಲ್ಲ. ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ಲರೂ ಈ ವಿಷಯ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮ ಗ್ರೂಪ್ ಯಾರು ಬಂದಿದೆ ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸಲ್ಕ ಹೋಗಿದ್ದು, ನಾನು ಬಿಡಿಸಲ್ಕ ಹೋಗದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ ಸ್ಪೂನ್ ಎರಡು ಕೈಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಡನ್ ಆಗಿ ಅದಿತ್ತು ಟರ್ನ್ ಮಾಡಿ ಮೇಲ್ಗಡೆ ಈ ಅನೇ ಹತ್ರ ಹೇಳಲು ಒಂದು ಈ ಮೂರ ಹೋಗಿದ್ದು ಆ ಬೆಂಡ್ ಸ್ಪೋರ್ಟ್ ಸ್ಪೂನ್ ಆ ಬೆಂಡಲ್ಲಿಂದ ಎಳೆದ್ಬಿಟ್ರು. ಸೊ ಈ ಒಂದು ಸ್ಟಿಚಸ್ ಏನಾಗಿತ್ತು, ಈ ಮೂವ್ ಓಪನ್ ಆಗ್ತಿತ್ತು. ಸೊ ಈ ಮೂವ್ ಓಪನ್ ಆದಾಗ ಹೆವಿ ಬ್ಲಡ್ ಒಳಗಿಂದ ಇದ್ದ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಭ್ರಾಂತರಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷರ ಸರ್ ಅವರು ನಾನು ಯಾವಾಗಲೂ ಅವ್ರನ್ನ ಏನೇನು ಕೇಳದೆ ಮಾಡಲ್ಲ ಅಂತ ಬೇಕಾದ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ಸಾರಾಗೋವಿಂದ ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಲ್ಸ್ಕೊಂಡಿದ್ದೆ, ಯಾಕಂದ್ರೆ ಅದು ಕೂಡ ಹಿಂಗೆ ಕಟ್ಟಾಗಿದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತದೆ ಅಂತೇಳಿ ಮಾಮಾರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲ್ ಇದ್ದಾರೆ ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್. ಮಂಜುವರೆಗೆ 6 ಗಂಟೆ ಫ್ಲೈಟ್ ಬುಕ್ ಆಗಿದೆ. ಒಂದು ವೇಳೆ ನಾನೇನಾದರೂ 5:00 ತಿರ್ಗಾ ಹೋಗು ಕಂಪ್ಲೇಂಟ್ ಕೊಡಬೇಕು ಅಂತಾರೆ, ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ, ಮೆಡಿಕಲ್ ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗ ಹೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂತ ಗೊತ್ತಾಯ್ತು ಅಲ್ಲೇ ಕಂಪ್ಲೇಂಟ್ ಕ್ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು.